ಸಾಕುಪ್ರಾಣಿಗಳನ್ನು ಹೆದ್ದಾರಿಗಳಲ್ಲಿ ಹಾಗೂ ಜನಜಂಗುಳಿ ಇರುವ ಪ್ರದೇಶಗಳಲ್ಲಿ ಮೇಯಲು ಬಿಡುವುದು ವಾಹನ ಸವಾರರಿಗೆ ಹೊಸ ಸಮಸ್ಯೆಯಾಗಿ ಪರಿಣಮಿಸಿದೆ ಏಕಾಏಕಿ ರಸ್ತೆಗೆ ಅಡ್ಡಬರುವ ಈ ಸಾಕುಪ್ರಾಣಿಗಳಿಂದಾಗಿಯೇ ಹಲವು ಅಪಘಾತಗಳು ಸಂಭವಿಸುತ್ತಿದೆ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರೇ ಈ ಸಾಕುಪ್ರಾಣಿಗಳ ಕಾಟಕ್ಕೆ ಸಿಲುಕಿ ಸಮಸ್ಯೆಗೊಳಗಾಗುತ್ತಿದ್ದಾರೆ ಆದರೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಪಟ್ಟಣ ಪಂಚಾಯತ್ ರಸ್ತೆಯಲ್ಲಿರುವ ಸಾಕುಪ್ರಾಣಿಗಳನ್ನು ಬಂಧಿಸಲು ಮುಂದಾಗಿದೆ ಕೆಟ್ಟ ರಸ್ತೆಗಳು ಅವೈಜ್ಞಾನಿಕ ಕಾಮಗಾರಿಗಳು ಅಜಾಗರೂಕತೆಯ ಚಾಲನೆ ಈ ಎಲ್ಲ ಕಾರಣಕ್ಕಾಗಿ ದೇಶದಲ್ಲಿ ರಸ್ತೆ ಅಪಘಾತಗಳಾಗುತ್ತಿದ್ದು ದಿನವೊಂದಕ್ಕೆ ನೂರಾರು ಜನ ಸಾವನ್ನಪ್ಪುತ್ತಿದ್ದಾರೆ ಅದರಲ್ಲೂ ಸಾಕುಪ್ರಾಣಿಗಳನ್ನು ಹೆದ್ದಾರಿ ಪಕ್ಕದಲ್ಲಿ ಕಟ್ಟುವ ಮೇಲು ಬಿಡುವ ಅದರಲ್ಲೂ ಸಾಕುಪ್ರಾಣಿಗಳನ್ನು ಹೆದ್ದಾರಿ ಪಕ್ಕದಲ್ಲಿ ಕಟ್ಟುವ ಮೇಲು ಬಿಡುವ ಕಾರಣಕ್ಕಾಗಿಯೇ ಈ ಸಾಕುಪ್ರಾಣಿಗಳು ಏಕಾಏಕಿ ರಸ್ತೆಗೆ ಅಡ್ಡ ಬರುವ ಕಾರಣಕ್ಕಾಗಿ ಹಲವು ಅಪಘಾತಗಳು ನಡೆದಿವೆ ಹೆಚ್ಚಾಗಿ ದನಕರುಗಳು ಕುರಿ ಆಡುಗಳು ಇತ್ತೀಚಿನ ದಿನಗಳಲ್ಲಿ ಹೆದ್ದಾರಿ ಹಾಗೂ ಇತರ ರಸ್ತೆಗಳ ಪಕ್ಕದಲ್ಲಿ ಕಂಡುಬರುತ್ತಿದ್ದು ಇವುಗಳ ಮಾಲಕರು ಇವುಗಳನ್ನು ರಸ್ತೆ ಬದಿಯಲ್ಲಿ ಮೇಯಲು ಬಿಡುತ್ತಿರುವುದು ಹಲವು ಸಮಸ್ಯೆಗಳಿಗೆ ಮಾಡಿಕೊಡುತ್ತಿದೆ ಹೆದ್ದಾರಿಗಳ ಸಮಸ್ಯೆ ಒಂದೆಡೆಯಾದರೆ ಇನ್ನು ಕೆಲವು ಸಣ್ಣ ಪುಟ್ಟ ಪಟ್ಟಣಗಳಲ್ಲಂತೂ ರಸ್ತೆ ತುಂಬ ಆಡು ಕುರಿ ದನಗಳದ್ದೇ ಕಾರುಬಾರು ಎನ್ನುವಂತಹ ಸ್ಥಿತಿ ಇದೆ ಇಂತಹುದೇ ಸಮಸ್ಯೆಯನ್ನು ಹೆಚ್ಚಾಗಿ ಎದುರಿಸ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕಡಬಪೇಟೆಯ ಜನರಿಗೆ ಕಡಬ ಪಟ್ಟಣ ಪಂಚಾಯತ್ ನಿಟ್ಟುಸಿರು ಬಿಡುವ ಆದೇಶ ಹೊರಡಿಸಿದೆ ಕಡಬಪೇಟೆಯ ತುಂಬೆಲ್ಲ ಆಡುಗಳದ್ದೇ ಸಾಮ್ರಾಜ್ಯವಾಗಿದ್ದು ಆಡುಗಳಿಂದಾಗಿ ಪೇಟೆಯಲ್ಲಿ ವಾಹನ ಸಂಚಾರವೇ ದುಸ್ತರವಾಗಿದೆ ಕಡಬಪೇಟೆಯ ಪಕ್ಕದಲ್ಲಿರುವ ಹಲವು ಕುಟುಂಬಗಳು ಈ ಆಡು ಸಾಕಣೆಯನ್ನೇ ತಮ್ಮ ಜೀವನಾಧಾರವನ್ನಾಗಿ ಮಾಡಿಕೊಂಡಿದ್ದಾರೆ ರಸ್ತೆ ಬದಿಯಲ್ಲೇ ಇರುವ ಈ ಮನೆಗಳಿಗೆ ಪ್ರತಿ ಮನೆಯಲ್ಲಿ ಹತ್ತಕ್ಕೂ ಮಿಕ್ಕಿದ ಆಡು ಹಾಗೂ ಆಡು ಮರಿಗಳಿವೆ ಮನೆ ಮಂದಿ ಈ ಹಾಡುಗಳನ್ನು ಪೇಟೆಯ ತುಂಬ ಅಡ್ಡಾಡಲು ಬಿಡುತ್ತಿರುವುದು ವಾಹನ ಚಾಲಕರಿಗೆ ಕಿರಿಕಿರಿಯನ್ನುಂಟು ಮಾಡುತ್ತಿದೆ ಅದರಲ್ಲೂ ದ್ವಿಚಕ್ರ ವಾಹನ ಚಾಲಕರ ಪ್ರಾಣಕ್ಕೆ ಸಂಚಕಾರವಾಗುವಂತಹ ಸ್ಥಿತಿಯನ್ನು ಈ ಕಾಡು ಪ್ರಾಣಿಗಳು ತಂದೊಡ್ಡಿದ್ದು ಇವುಗಳನ್ನು ನಿಯಂತ್ರಿಸಬೇಕೆಂದು ವಾಹನ ಸವಾರರು ಸ್ಥಳೀಯಾಡಳಿತಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದರು ಪಂಚಾಯತ್ ಆಡಳಿತ ಧ್ವನಿವರ್ಧಕಗಳ ಮೂಲಕ ಸಾಕು ಪ್ರಾಣಿಗಳನ್ನು ರಸ್ತೆಗೆ ಬಿಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ನೀಡಿದ್ದರು ಆದರೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದ ಸಾಕುಪ್ರಾಣಿಗಳ ಮಾಲಕರಿಗೆ ಇದೀಗ ಕಡಬ ಪಟ್ಟಣ ಪಂಚಾಯತ್ ರಸ್ತೆಗೆ ಬಿಡುವ ಸಾಕುಪ್ರಾಣಿಗಳನ್ನು ಬಂಧಿಸುವ ಎಚ್ಚರಿಕೆ ನೀಡಿದೆ ಅಲ್ಲದೆ ಸಾಕುಪ್ರಾಣಿಗಳ ಮಾಲಕರ ವಿರುದ್ಧವೂ ಕ್ರಮ ಕೈಗೊಳ್ಳುವ ಕುರಿತು ಪ್ರಕಟಣೆಯನ್ನು ನೀಡಿದೆ ಇಂತಹುದೇ ಕ್ರಮವನ್ನು ರಾಜ್ಯದೆಲ್ಲೆಡೆ ಆರಂಭಿಸಲು ಸಾರ್ವಜನಿಕರ ಒತ್ತಡವೂ ಕೇಳಿಬರುತ್ತಿದೆ